ಕನಕದಾಸರ ಫ್ಲೆಕ್ಸ್ಗೆ ಹೊಡೆದ ಕಲ್ಲುಗಳೇ ಈಗ ಕನಕದಾಸರ ಪ್ರತಿಮೆ ಆಗುತ್ತದೆ ಎಂದು ಶಾಸಕ ಗಣಿಗ ರವಿಕುಮಾರ್ ತಿಳಿಸಿದರು. ಕುರುಬರ ಹಾಸ್ಟೆಲ್ ಹಾಗೂ ಕನಕದಾಸರ ಫ್ಲೆಕ್ಸ್ ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹನುಮಧ್ವಜ ತೆರವು ವಿರೋಧಿಸಿ ಪಾದಯಾತ್ರೆ ವೇಳೆ ಕೆಲ ಕಿಡಿಗೇಡಿಗಳು ಕನಕ ಭವನ, ಕುರುಬರ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಎಲ್ಲಾ ಜಾತಿ ಧರ್ಮದ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿದ ಪರಿಣಾಮ ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ. ವಿಷ್ಣುವಿನ ಅವತಾರ ಕೃಷ್ಣ ಹಾಗೂ ರಾಮ ಆಗಿದ್ದಾರೆ. ಉಡುಪಿಯಲ್ಲಿ ಕೃಷ್ಣ ಕನಕದಾಸರಿಗೆ ದರ್ಶನ ಕೊಟ್ಟಿದ್ದಾನೆ. ಅಂತಹ ಕನಕದಾಸರ ಫ್ಲೆಕ್ಸ್ಗೆ ಕಲ್ಲು ಹೊಡೆದಿದ್ದಾರೆ. ಆ ಕಲ್ಲುಗಳಿಂದಲೇ ಕನಕದಾಸರ ಪ್ರತಿಮೆ ಮಾಡುತ್ತೇವೆ. ಆ ಪ್ರತಿಮೆಯನ್ನು ಮುಖ್ಯಮಂತ್ರಿಗಳಿಂದಲೇ ಉದ್ಘಾಟಿಸುತ್ತೇವೆ. ಕೆರಗೋಡಿನಲ್ಲಿ ಶಾಂತಿ ಕದಡುವುದು ಬೇಡ ಎಂದು ನಾನು ಹೋಗಿಲ್ಲ, ಆದರೆ ಹೋಗುವುದಕ್ಕೆ ಭಯವಿಲ್ಲ. ಕೆಲ ದಿನಗಳ ನಂತರ ಹೋಗುತ್ತೇನೆ. ಬಿಜೆಪಿಯವರು ಈ ಘಟನೆ ದೊಡ್ಡದಾಗಲಿಲ್ಲ ಎನ್ನುವ ಕಾರಣಕ್ಕೆ ಧ್ವಜ ಅಭಿಯಾನ ಮಾಡುತ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗೂ ಇದು ಇಷ್ಟವಿರಲಿಲ್ಲ, ಅವರನ್ನು ದಾರಿ ತಪ್ಪಿಸಿದ್ದಾರೆ ಎಂದು ದೂರಿದರು. ಇತ್ತೀಚೆಗೆ ನಿಮಗೆಲ್ಲರಿಗೂ ಗೊತ್ತಿತ್ತು, ನಮ್ಮ ಕನಕ ಭವನದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಿದ್ರು. ನಾನು ಇವತ್ತು ಏನಾಗಿದೆ ಅಂತ ನೋಡಕ್ ಬಂದೆ. ಇಲ್ಲಿ ಬರೀ ಕುರುಬ ಸಮುದಾಯದ ವಿದ್ಯಾರ್ಥಿಗಳಲ್ಲ, ಸರ್ವ ಜಾತಿಯ ಧರ್ಮದ ವಿದ್ಯಾರ್ಥಿಗಳು ಓದ್ತಾ ಇರುವಂಥ ವಿದ್ಯಾರ್ಥಿ ನಿಲಯದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ. ಆವಾಗ ಇದು ಪರೀಕ್ಷಾ ಸಮಯ, ಎಲ್ಲ ಜನಾಂಗದ ವಿದ್ಯಾರ್ಥಿಗಳು ಓದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕಲ್ಲುಗಳು ಬಿದ್ದಂಥ ಸಂದರ್ಭದಲ್ಲಿ ಒಂದು 10-15 ಆಸ್ಲ ಗ್ಲಾಸ್ಗಳು ಪುಡಿ 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 ಆಗಿವೆ. ಕಲ್ಲುಗಳು ಅವರು ಓದ್ತಾ ಇದ್ದಂಥ ವಿದ್ಯಾರ್ಥಿಗಳ ಒಳಗಡೆ ರೂಮಳಿಕು ಬಿದ್ದಿದೆ. ವಿದ್ಯಾರ್ಥಿಗಳು ಭಯಭೀತರಾಗಿದ್ದರು. ಅವ್ರನ್ನ ಮಾತಾಡಿಸಿ ಏನಾಯಿತು ಸಮಾಧಾನ ಹೇಳೋಣ ಅಂತ ಹೇಳಿ ಇವತ್ತು ಬಂದೆ, ನೋಡಿದೆ. ಇದು ತಪ್ಪು. ವಿದ್ಯಾರ್ಥಿ ನಿಲಯದ ಮೇಲೆ ಯಾರ್ದೋ ಮೇಲೆ ಕೋಪ ಇಟ್ಕೊಂಡು ಯಾರೋ ಉದ್ರೇಕ ಮಾಡಿದ್ರು ಅಂತೇಳಿ ವಿದ್ಯಾರ್ಥಿ ನಿಲಯದ ಮೇಲೆ ಒಡೆಯೋಂಥ ಕಲ್ಲುಗಳಿದೆಯಲ್ಲ, ಅದು ತಪ್ಪು. ಇಲ್ಲಿ ಬರೀ ಕುರುಬರೇನು ಓದ್ತಾ ಇರಲಿಲ್ಲ, ಒಕ್ಕಲಿಗರಿಂದ ಹಿಡಿದು ಕುರುಬರಿಂದ ಹಿಡಿದು SC ST ಹಿಡಿದು ಉಪ್ಪಾರರಿಂದ ಹಿಡಿದು ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಎಲ್ಲ ಧರ್ಮದವ್ರಿಗೂ ಇವರು, ಎಲ್ಲ ಜಾತಿಯವ್ರಿಗೂ ಇವರು ಈ ಸಂಘ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ವಿದ್ಯಾರ್ಥಿಗಳು ಓದೋವಂಥ ಸಂದರ್ಭದಲ್ಲಿ ಪರೀಕ್ಷಾ ಟೈಮಲ್ಲಿ ಕಲ್ಲು ಹೊಡೆದು ದಾಂಧಲೆ ಮಾಡಿದ್ದಾರೆ. ಭಗವಾನ್ ಇವತ್ತು ಕೃಷ್ಣ ರಾಮ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ದೀವಿ. ಈ ವಿಷ್ಣುವಿನ ದಶಾವತಾರದಲ್ಲಿ ಕೃಷ್ಣ ಮತ್ತು ರಾಮ ಇಬ್ಬರು. ಅಂತಹ ಶ್ರೀಕೃಷ್ಣ ಉಡುಪಿಯಲ್ಲಿ ಕಲ್ಲಿನ ಗೋಡೆಗಳ ಮಧ್ಯೆ ಇದ್ದಂಥ ದೇವಸ್ಥಾನದಿಂದ ಛಿದ್ರ ಛಿದ್ರಗೊಂಡು ಕನಕನಿಗೆ ದರ್ಶನ ಕೊಟ್ಟಿದ್ದಂತಹ ಊರಿದು. ದೇವರು ಶ್ರೀಕೃಷ್ಣ ಪರಮಾತ್ಮನೇ ಕನಕದಾಸರಿಗೆ ಕಲ್ಲಿನ ಗೋಡೆ ಮಧ್ಯದಿಂದ ಛಿದ್ರ ಮಾಡಿ ಕನಕದಾಸರು ಯಾವ ಕಡೆ ನಿಂತಿದ್ರೋ ಆ ಕಡೆಗೆ ದರ್ಶನ ಕೊಟ್ಟಂಥ ಊರು. ಅಂತ ಕನಕದಾಸರ ಫ್ಲೆಕ್ಸ್ಗೂ ಕಲ್ಲು ಹೊಡೆದಿದ್ದಾರೆ ಇವರು. ಇವರಿನ್ನೆಂಥ ಪಾಪಿಗಳು ಅಂತ ಹೇಳಬೇಕು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಅವರು ಒಡೆದ ಕಲ್ಲುಗಳನ್ನು ನಮ್ಮ ಕುರುಬರ ಸಂಘದವರು ಎತ್ತಿಟ್ಟಿದ್ದಾರೆ, ಆ ಕಲ್ಲುಗಳನ್ನು ಕೊಡ್ತಾ ಇದ್ದಾರೆ. ಆ ಕಲ್ಲುಗಳನ್ನೇ ಮೆಟ್ಲು ಮಾಡಿಕೊಂಡು ಇವ್ರ ಹತ್ರ ಒಂದು ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಕನಕದಾಸರ ಪ್ರತಿಮೆಯನ್ನು ಅನಾವರಣ ಮಾಡ್ತೀವಿ. ಅವ್ರಿಗೆ ನೆಮ್ಮದಿ ಬರ್ತಾ ಇಲ್ಲ, ಏನು ದೊಡ್ಡದಾಯ್ತಲ್ವಲ್ಲ, ಏನು ದೊಡ್ಡದಾಗ್ತಾ ಇಲ್ವಲ್ಲ, ಇದೇನು ಇಲ್ಲೇ ನಿಂತೋಯ್ತಲ್ಲ ಅಂತ ಅವರು ಹೇಳೋದು ಇಷ್ಟೇ. ರಾಜಕಾರಣ 15 ಮಾಡೋಣ, ಬನ್ನಿ, ನಾವಾರ ಗೆಲ್ತೀವಿ ಇಲ್ಲ ನೀವಾರ ಗೆಲ್ಲಿ. ಆದರೆ ಮನೆಯಲ್ಲಿರೋರನ್ನ ಕರ್ಕೊಂಬಂದು ರೋಡಿಗೆ ಬಿಟ್ಟು ನಮ್ಮ ರಾಜಕೀಯ ತೇವಲಿಗೋ ನಿಲುವಿಗೋ ನಾಳೆ ಓದಿ IAS IPS ಡಾಕ್ಟ್ರು ಇಂಜಿನಿಯರ್ ಆಗೋ ವಿದ್ಯಾರ್ಥಿ ತಲೆಯಲ್ಲಿ ಧರ್ಮದ ಅಮಲನ್ನು ತುಂಬಿ ಅವ್ರನ್ನ ಯಾವ ರೀತಿಯೂ ಬಳಸ್ಕೊಳ್ಳೋದು ಬೇಡ. ಕಲ್ಲು ಮೂರ್ತಿನೂ ಆಗುತ್ತೆ, ಕಲ್ಲು ಗ್ಲಾಸು ಹೊಡೆಯುತ್ತೆ. ನೀವು ಗ್ಲಾಸ್ ಹೊಡೆದಿದ್ದೀರಾ, ನಾವು ಮೂರ್ತಿ ಮಾಡ್ತೀವಿ. ಕುಮಾರಣ್ಣನಿಗೆ ಇವ್ರು ಹೇಳೋರು ಅಣ್ಣ ಎಲ್ಲ ರೈತರಣ್ಣ, ರೈತರು ದುಡ್ಡಾಕವ್ರಣ, ಅವರಣ್ಣ, ಈ ರೈತರು ಲೆಟ್ರ್ ಕೊಟ್ರಣ, ಹಂಗಣ ಹೀಗಣ ಅಂತ ಅವ್ರಿಗೂ ಕನ್ಫ್ಯೂಸ್ ಮಾಡಿ ಅವ್ರನ್ನು ಮಂಡ್ಯ ಕರ್ಕೊಂಬಂದು ಅವ್ರನ್ನು ಹಾದಿ ತಪ್ಪಿಸಿದ್ದಾರೆ. ಕುಮಾರಣ್ಣನ ಗೊತ್ತಿದ್ರೆ ನನಗೆ ಗೊತ್ತಿರಂಗೆ ಈ ರೀತಿಯೆಲ್ಲ ಮಾಡ್ತಾ ಇರಲಿಲ್ಲ. ಅವ್ರ ಮಾತು ಕೇಳಿ, ಅವರ ಪಕ್ಷದ ಜನತಾದಳದ ಕಾರ್ಯಕರ್ತರೇ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು. ನಾನು ಒಂದಿನ ಕುಮಾರಣ್ಣ ನನಗೆ ಸಮಯ ಕೊಟ್ಟರೆ ಮಂಡ್ಯದಲ್ಲಿ ಏನು ನಡೀತು ಅನ್ನೋದನ್ನ ನಿಧು ಎಕ್ಸ್ಪ್ಲೈನ್ ಮಾಡ್ತೀನಿ ಡಾಕ್ಯುಮೆಂಟ್ ಸಮೇತ. ಅವ್ರಿಗೂ ಹಾದಿ ತಪ್ಪಿಸಿದ್ದಾರೆ. ಅವರು ನಿನ್ನೆ ಯಾವುದೋ ಟಿ ವಿಯಲ್ಲಿ ಇಂಟರ್ವ್ಯೂಲ್ ನೋಡ್ತಾ ಇದೆ, ಯೋಗೇಶ ಅನ್ನೋ ಒಬ್ಬ ರೈತ ಅರ್ಜುನ ಸ್ತಂಭಕ್ಕೆ ಲೆಟರ್ ಕೊಟ್ಟಿದ್ದ ಅಂತ. ಇಲ್ಲ, ಆತ JDSನ ಸಕ್ರಿಯ ಕಾರ್ಯಕರ್ತ.
ಈ ಸಂದರ್ಭದಲ್ಲಿ ಕುರುಬರ ಸಂಘದ ಅಧ್ಯಕ್ಷ ದೊಡ್ಡಯ್ಯ, ಎಂಎಸ್ ಅಭಿಲಾಷ್, ಶ್ರೀನಿವಾಸ್ ಸೇರಿದಂತೆ ಇತರರಿದ್ದರು.